ಪ್ರಿಯ ವೀಕ್ಷಕರೇ, ಎಲ್ಲ ರಾಶಿಗಳ ಸಂಜಾತರಿಗೆ ಫಲಾನುಫಲಗಳು ಏಕರೀತಿಯಾಗಿ ಪ್ರಾಪ್ತಿಯಾಗೋದಿಲ್ಲ. ಆದ್ದರಿಂದ ಪ್ರದೋಷ ಕಾಲಗಳಲ್ಲಿ, ಸಂಕ್ರಮಣ ಕಾಲಗಳಲ್ಲಿ, ಜನ್ಮದಿನದಂದು, ಜನ್ಮ ನಕ್ಷತ್ರದಂತಹ ಮಹಾಪರ್ವ ಕಾಲಗಳಲ್ಲಿ, ಕೆಲವು ವಿಶೇಷ ದಿನಗಳಲ್ಲಿ ತತ್ಸಂಬದ್ಧವಾದಂತಹ ಪೂಜೆ ಅರ್ಚನೆ, ಹೋಮ ಹವನ, ದೇವತಾರಾಧನೆ, ಗ್ರಹಶಾಂತಿ, ಶಾಂತಿ ಪೂಜೆ, ಬಲಿಹರಣ, ದಾನ ಧರ್ಮ ಇತ್ಯಾದಿ ಕೈಂಕರ್ಯಗಳನ್ನು ನೆರವೇರಿಸಬೇಕಾಗಿದೆ. ನಕ್ಷತ್ರಗಳಿಂದಾಗುವಂತಹ ದೋಷಗಳ ಪರಿಹಾರವನ್ನು ಗುರುಮುಖೇನ, ಆಚಾರ್ಯ ಮುಖೇನ ಮಾಡಿಸೋದ್ರಿಂದ ಜೀವನದಲ್ಲಿ ಒದಗುವಂತಹ ಅನಿಷ್ಟಗಳು, ಸಂಕಷ್ಟಗಳು ದೂರವಾಗುತ್ತವೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯ, ಐಶ್ವರ್ಯಾದಿಗಳು ವೃದ್ಧಿಸುತ್ತೆ. ಅದರಂತೆ ಆಯಾ ನಕ್ಷತ್ರಗಳ ತಂತ್ರ ಪರಿಹಾರ ಕಾರ್ಯಗಳನ್ನು, ದೋಷ ಪರಿಹಾರ ಕ್ರಮಗಳನ್ನು ಹೇಗೆ ಮಾಡಬೇಕೆಂದು ಇಲ್ಲಿ ತಿಳಿಸಲಾಗಿದೆ. ದಯಮಾಡಿ ಪ್ರತಿ ನಕ್ಷತ್ರದವರು ಇದನ್ನು ನೋಡಿ ಇಲ್ಲಿ ಹೇಳುವಂತೆ ಪರಿಹಾರ ಕ್ರಮಗಳನ್ನು ಕೈಗೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ಕೋರ್ಕೊಳ್ತಾ ಇದ್ದೀನಿ. ರೋಹಿಣಿ ನಕ್ಷತ್ರ, ಇದು ಶ್ರೀಕೃಷ್ಣನ ನಕ್ಷತ್ರ ಎಂದು ಪರಿಗಣಿಸಲ್ಪಟ್ಟಿದೆ. ಈ ನಕ್ಷತ್ರದಲ್ಲೇ ಶ್ರೀಕೃಷ್ಣ ಪರಮಾತ್ಮನ ಜನನವಾಯಿತು. ಆದ್ದರಿಂದ ಇದು ಪವಿತ್ರವಾದಂತಹ, ಸ್ಥಿರವಾದಂತಹ ನಕ್ಷತ್ರ ಎಂದು ಕೂಡ ಹೇಳಲ್ಪಟ್ಟಿದೆ. ಸುರೂಪಃ ಸ್ಥಿರಧಿರ್ಮಾನಿ ಭೋಗಭಾಕ್ ಸುರತ ಪ್ರಿಯಃ ಪ್ರಿಯವಾಕ್ ಚತುರೋ ದಕ್ಷಸ್ಥ್ಯೇ ಜಸ್ವಿ ಧಾಕೃ ದೀಷ್ಣಜಃ. ಅಂದರೆ ಈ ನಕ್ಷತ್ರದ ಪುರುಷರಿಗೆ ಕೋಪ ಅತಿ ಹೆಚ್ಚಾಗಿರುತ್ತೆ. ಸ್ವಲ್ಪ ಹಠಮಾರಿ ಸ್ವಭಾವದವರು, ಯಾರ ಮಾತನ್ನು ಕೂಡ ಕೋಪಗೊಂಡಾಗ ಇವರು ಕೇಳುವುದಿಲ್ಲ. ಆಗ ತಮ್ಮ ಮನಸ್ಸು ಹೇಳಿದಂತೆ ಮಾತ್ರ ಕೇಳ್ತಾರೆ. ಇತರರ ತಪ್ಪುಗಳನ್ನು ಹುಡುಕಲು ಸದಾ ಕಾಯುತ್ತಾ ಕುಳಿತಿರ್ತಾರೆ. ತಪ್ಪುಗಳು ಸಿಕ್ಕ ಕೂಡಲೇ ಮನ ಬಂದಂತೆ ಹೀಯಾಳಿಸುವಂತಹ ಸ್ವಭಾವ ಇವರಲ್ಲಿದೆ. ತನ್ನ ಪ್ರೀತಿಪಾತ್ರರಿಗೆ ಏನನ್ನಾದರೂ ಬೇಕಾದರೂ ತ್ಯಾಗವನ್ನು ಮಾಡುವಂತಹ ಗುಣ ಸ್ವಭಾವದವರು. 18-36 ವರ್ಷ ವಯಸ್ಸಿನವರಿಗೆ ಜೀವನದಲ್ಲಿ ಒಂದು ರೀತಿಯ ಹೋರಾಟದ ಬದುಕು ಇವರಿಗೆ. ಆದರೆ 38-51 ವರ್ಷ ಮತ್ತು 65-75 ವಯಸ್ಸಿನ ಅವಧಿಯಲ್ಲಿ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಲಿದ್ದಾರೆ. ವ್ಯಾಪಾರಸ್ಥರಾಗಿದ್ದಲ್ಲಿ ಪಾಲುದಾರರಿಂದಲೇ ಮೋಸಕ್ಕೆ ಒಳಗಾಗುವಂತಹ ಸಾಧ್ಯತೆ ಕೂಡ ಇದೆ. ಸಾಮಾನ್ಯವಾಗಿ ಇವರು ಜನರನ್ನು ಅಷ್ಟು ಸುಲಭವಾಗಿ ನಂಬುವವರಲ್ಲ. ರೋಹಿಣಿ ನಕ್ಷತ್ರದವರು ತಂದೆಗಿಂತಲೂ ತಾಯಿಯೊಂದಿಗೆ ಹೆಚ್ಚು ಬಾಂಧವ್ಯವನ್ನು ಹೊಂದಿರ್ತಾರೆ, ಅಥವಾ ತಾಯಿಯ ಕಡೆಯ ಸಂಬಂಧಿಕರೊಡನೆ ಹೆಚ್ಚು ಒಡನಾಟ ಇರುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಅಷ್ಟೊಂದು ಆಸಕ್ತಿ ಇರಲ್ಲ. ವೈವಾಹಿಕ ಜೀವನ ಅಷ್ಟೇನೂ ಸುಖಮಯವಾಗಿ ಕೂಡ ಇರೋದಿಲ್ಲ. ರೋಹಿಣಿ ನಕ್ಷತ್ರದ ಪುರುಷರಲ್ಲಿ ಸಾಮಾನ್ಯವಾಗಿ BP, ಜಾಂಡೀಸ್, ಮೂತ್ರನಾಳದ ತೊಂದರೆಗಳಿಂದ ಬಳಲ್ತಾ ಇರ್ತಾರೆ. ರೋಹಿಣಿ ನಕ್ಷತ್ರದ ಸ್ತ್ರೀಯರು ಗೌರವಾನ್ವಿತರು ಹಾಗೂ ಉತ್ತಮ ಪೋಷಾಕುಗಳನ್ನು ಧರಿಸುವಂಥವರು. ಆಂತರ್ಯದಲ್ಲಿ ಪುಕ್ಕಲು ಸ್ವಭಾವದವರಾಗಿದ್ದರೂ ಕೂಡ ನೋಡುಗರ ಕಣ್ಣಿಗೆ ಬಾಹ್ಯವಾಗಿ ತುಂಬ ಬಲಿಷ್ಠರು ಎಂದು ಬಿಂಬಿಸಲ್ಪಡ್ತಾರೆ. ಸ್ವಲ್ಪ ಕೋಪ ಸ್ವಭಾವ, ಗರ್ವಿಷ್ಠರೂ ಹೌದು. ಯಾವುದೇ ಕೆಲಸ ವಹಿಸಿದರೂ ಕೂಡ ಮಾಡಿ ಮುಗಿಸುವಂತಹ ಸಾಮರ್ಥ್ಯ ಇವರಲ್ಲಿದೆ. ಸಾಧಾರಣ ವಿದ್ಯಾಭ್ಯಾಸ ಇದ್ದರೂ ಕೂಡ ಹೊಲಿಗೆ, ಕಸೂತಿ, ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ನಿರ್ವಹಿಸುವುದು ಇವರಿಗೆ ಇಷ್ಟ ಆಗುತ್ತೆ. ಕುಟುಂಬದ ಸದಸ್ಯರನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ತಾರೆ. ಮಕ್ಕಳಿಂದ ಪ್ರೀತಿ ವಾತ್ಸಲ್ಯ ಹೆಚ್ಚು ಸಿಗಲಿದೆ ಇವರಿಗೆ. ಪತಿಯಲ್ಲಿ ಅನುಮಾನದ ಸ್ವಭಾವ ಇರೋದರಿಂದ ಇವರಿಗೆ ತೊಂದರೆಗಳೇ ಹೆಚ್ಚು, ನೆಮ್ಮದಿ ಕಡಿಮೆ. ಋತು ಸಮಸ್ಯೆಗಳು, ಮಂಡಿ ನೋವು, ಸೊಂಟ ನೋವು, ಇಂಥ ನೋವುಗಳು ಇವರನ್ನು ಬಾಧಿಸಲಿವೆ. ಧಾರ್ಮಿಕ ಕಾರ್ಯಗಳನ್ನು ಮಾಡುವ ಮನಸ್ಸಾಗುತ್ತೆ ರೋಹಿಣಿ ನಕ್ಷತ್ರದವರಿಗೆ. ವೃತ್ತಿ ಜೀವನ ಹಾಗೂ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಆತುರ ಸ್ವಭಾವ ಇರೋದರಿಂದ ಹಣಕಾಸು ನಷ್ಟ ಉಂಟಾಗುತ್ತೆ. ಮನಸ್ಸು ಆಗಾಗ್ಗೆ ಚಂಚಲತೆಗೊಳಗಾಗೋದ್ರಿಂದ ಆರೋಗ್ಯ ಸಮಸ್ಯೆ ಇದರಿಂದ ಉಲ್ಬಣಗೊಳ್ಳಲಿದೆ. ನಿತ್ಯ ವ್ಯಾಯಾಮ, ಪೌಷ್ಟಿಕ ಆಹಾರ ಸೇವನೆ ಮಾಡೋದರಿಂದ ಮಾತ್ರ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ಕೆಲವೊಮ್ಮೆ ಸತತ ಸಾಹಸ ಪ್ರವೃತ್ತಿಯನ್ನು ಕೂಡ ನೀವು ತೋರಿಸಲಿದ್ದೀರಿ. ಮತ್ತು ಖರ್ಚಿರುವಷ್ಟಕ್ಕೆ ಆದಾಯಕ್ಕೆ ನಿಮಗೆ ಮೋಸ ಇಲ್ಲ. ಒಟ್ಟಿನಲ್ಲಿ ರೋಹಿಣಿ ನಕ್ಷತ್ರದವರು ಸಾಧಾರಣವಾಗಿ ಉತ್ತಮ ಜೀವನವನ್ನು ನಡೆಸಲಿದ್ದಾರೆ. ಆರೋಗ್ಯದ ಸಮಸ್ಯೆಗಳು ದಿಢೀರನೆ ಉಲ್ಬಣಗೊಳ್ಳೋದಿಲ್ಲ. ಹಾಗಾಗಿ ಹಣಕಾಸು ನಷ್ಟ ಉಂಟಾಗ್ತಾ ಇರುತ್ತೆ. ವೃಥ ಖರ್ಚಾಗುವಂತಹ ಸಂಭವ ಕೂಡ ನಿಮಗಿದೆ. ರೋಹಿಣಿ ನಕ್ಷತ್ರ ಸಂಜಾತರು ತಮಗೆ ಬಂದೊದಗುವಂತಹ ಕಷ್ಟಗಳ ಪರಿಹಾರ ಅರ್ಥವಾಗಿ ಮಾಡಬೇಕಾದಂತಹ ಕ್ರಮಗಳೆಂದರೆ, ಬೆಳಗ್ಗೆ ಸ್ನಾನಾದಿ ನಿತ್ಯ ಕರ್ಮಗಳ ನಂತರ ನಿಮ್ಮ ಇಷ್ಟ ದೇವರನ್ನು, ಮನೆ ದೇವರನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ. ಲಕ್ಷ್ಮಿಗೆ ತುಪ್ಪದ ದೀಪಗಳನ್ನು ಹಚ್ಚಿಡಿ. ಹೊಸದಾಗಿ ಖರೀದಿಸಿರುವಂತಹ ವಸ್ತ್ರಗಳನ್ನೋ ಒಡವೆಗಳನ್ನೋ ಏನೂ ಖರೀದಿಸದಿದ್ದರೆ ಚಿಂತೆ ಇಲ್ಲ. 21 ನಾಣ್ಯಗಳನ್ನು ಲಕ್ಷ್ಮೀ ದೇವಿಯ ಎದುರಿಗಿಟ್ಟು ಪೂಜಿಸಬೇಕು. ದಾನ ಧರ್ಮಗಳನ್ನು ಯಥಾಶಕ್ತಿ ಮಾಡಲೇಬೇಕಾಗಿದೆ. ಈಗ ಹೇಳುವಂತಹ ನಿಮ್ಮಲ್ಲಿರುವಂತಹ ವಸ್ತುಗಳನ್ನು ಯೋಗ್ಯರಾದವರಿಗೆ ದಾನ ಮಾಡಿ ಸುಕೃತ ಫಲಗಳನ್ನು ಅನುಭವಿಸಲಿದ್ದೀರಿ. ಅರಿಶಿನ, ಕುಂಕುಮ, ಹಸಿರು ಗಾಜಿನ ಬಳೆಗಳು, ತಾಂಬೂಲ, ಮಲ್ಲಿಗೆ ಹೂವು, 5 ರೀತಿಯ ಹಣ್ಣುಗಳನ್ನು ದಾನ ಮಾಡಿದರೆ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಚಂದನವನ್ನು ದಾನ ಮಾಡೋದರಿಂದ ಶತ್ರುಗಳಿಂದ ಹಾಗೂ
ವಾಹನಗಳಿಂದ ಅಪಾಯ ಇಲ್ಲದಂತಾಗುತ್ತೆ. ನಾರಿಕೇಳವನ್ನ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ದಾನ ಮಾಡೋದ್ರಿಂದ 7 ತಲೆಮಾರಿನ ಪಿತೃಗಳಿಗೆ ನರಕದಿಂದ ಮುಕ್ತಿ ದೊರೆಯುತ್ತೆ. ಮಜ್ಜಿಗೆಯನ್ನ, ಮೊಸರನ್ನ ಅಥವಾ ಪೂರ್ಣ ಕುಂಭವನ್ನ ಅಂದರೆ ಮಣ್ಣಿನ ಮಡಕೆಯ ತುಂಬ ಕುಡಿಯುವ ನೀರನ್ನು ದಾನ ಮಾಡೋದ್ರಿಂದ ಸಕಲ ವಿದ್ಯೆಗಳು ಕೂಡ ಪ್ರಾಪ್ತಿಯಾಗುತ್ತೆ. ನವಧಾನ್ಯಗಳನ್ನು ದಾನ ಮಾಡೋದ್ರಿಂದ ಅಪಮೃತ್ಯು ಅಪಘಾತಗಳನ್ನು ತಡೆಯಬಹುದಾಗಿದೆ. ಗೋವಿಗೆ ಪೂಜೆ ಮಾಡಿ ಬಾಳೆ ಎಲೆಯಲ್ಲಿ ಸಿಹಿ ತಿನ್ನಿಸಿದರೆ ವಿವಾಹ ಸಂಬಂಧಿ ದೋಷಗಳು ಪರಿಹಾರವಾಗುತ್ತವೆ. ತಾವರೆ ಹೂವನ್ನು ದಾನ ಮಾಡಿದರೆ ಮಹಾವಿಷ್ಣುವಿನ ಕೃಪೆ ಒದಗಲಿದೆ. ವಿಶೇಷವಾಗಿ ರೋಹಿಣಿ ನಕ್ಷತ್ರದವರು ಒಂದು ಬಿಳಿಯ ವಸ್ತ್ರದಲ್ಲಿ ಒಂದು ಬಿಳಿ ರವಿಕೆಯ ಕಣವಾದರೂ ಆದಿತ್ತು. ಆ ವಸ್ತ್ರದಲ್ಲಿ 21 ಒಣಗಿದ ಖರ್ಜೂರ, 21 ಒಣ ದ್ರಾಕ್ಷಿ, 21 ಗೋಡಂಬಿ, 21 ಬಾದಾಮಿ, ಅರ್ಧ ಹೋಳು ಬಟ್ಟಲು ಕೊಬ್ಬರಿ, ಒಂದು ಅಚ್ಚು ಬೆಲ್ಲ, ಸ್ವಲ್ಪ ಕಲ್ಲು ಸಕ್ಕರೆ ಹಾಗೂ ಒಂದು ಅರ್ಧ ಕೆಜಿಯಷ್ಟು ಅಕ್ಕಿಯನ್ನು ಇವುಗಳನ್ನು ಆ ವಸ್ತ್ರದಲ್ಲಿ ಗಂಟು ಕಟ್ಟಿ ಆ ಗಂಟನ್ನು ಮಹಾಲಕ್ಷ್ಮಿ ದೇವಾಲಯಕ್ಕೆ ನೀಡಿ ಅಮ್ಮನವರ ಪಾದದ ಬಳಿ ಇಟ್ಟು ಅದಕ್ಕೆ ಷೋಡಶೋಪಚಾರ ಪೂಜೆಯನ್ನು ನೈವೇದ್ಯವನ್ನು ಮಾಡಬೇಕು. ತದನಂತರ ಆ ಗಂಟನ್ನು ಮನೆಗೆ ತಂದು ಅದರಿಂದ ಸಿಹಿಯ ಖಾದ್ಯಗಳನ್ನು ಸಿದ್ಧಪಡಿಸಿ ಕುಟುಂಬದವರಿಗೆ ಮಾತ್ರ ನೀಡಬೇಕು. ನಿಮ್ಮ ಕುಟುಂಬದವರಿಂದ ಹೊರತಾದವರಿಗೆ, ಬಂಧು ಮಿತ್ರರಿಗಾಗಲಿ ಅಥವಾ ಕೆಲಸಗಾರರಿಗಾಗಲಿ ಇದನ್ನು ಈ ಪ್ರಸಾದವನ್ನು ನೀಡಬಾರದು. ಹೀಗೆ ಶ್ರದ್ಧಾಭಕ್ತಿಗಳಿಂದ ಮಾಡಿದವರಿಗೆ ಸಕಲ ಇಷ್ಟಾರ್ಥಗಳು ಕೂಡ ಲಭಿಸಿ ಸುಖ ಶಾಂತಿ ನೆಮ್ಮದಿಗಳು ಜೀವನದಲ್ಲಿ ನೀವು ಅನುಭವಿಸಲಿದ್ದೀರಿ.